ನೋಡಿ, ಕಾಬೂಲ್ ಕಡಲೆದು ಚೆನ್ನ ಮಸಾಲ ತುಂಬ ಈಸಿಯಾಗಿ, ಮಸಾಲೆ ಅದು ಏನು ಹಾಕದೆ ತುಂಬ ಸಿಂಪಲ್ ಆಗಿ ಬೇಗ ಆಗುವಂಥ ಪದಾರ್ಥ ಮಾಡಿದ್ದೇನೆ ಇವತ್ತು. ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಚಪಾತಿ ಪೂರಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಇದು ಗ್ರೇವಿ ಬೇಕಂದರೆ ಸ್ವಲ್ಪ ನೀವು ಜಾಸ್ತಿ ನೀರು ಹಾಕಿ ಗ್ರೇವಿ ಕೂಡ ಮಾಡ್ಕೋಬೋದು. ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಬೆಳಗ್ಗೆ ತಿಂಡಿ ಆಯಿತು ನೋಡಿ. ಈಗ ಚಹಾ ನಾನೇನು ತಿಂಡಿ ತಿಂದಿಲ್ಲ, ಚಹಾ ಮಾತ್ರ ಕುಡಿತಾ ಇದ್ದೀನಿ. ಇನ್ನೂ ಕುಡಿದಿಲ್ಲ, ಇಟ್ಕೊಂಡು ಕೂತಿದ್ದೀನಿ ಇಲ್ಲೇ ಚಹಾ ನೋಡಿ. ಇಲ್ಲಿ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಾರೆ ಇವರು. ಈಗ ಶ್ರೇಯಾನ ಆಲ್ರೆಡಿ ತಿಂಡಿ ಮಾಡಿ ಹೋದ್ಲು, ಯಜಮಾನ್ರು ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಇವರಿಬ್ಬರು ತಿಂಡಿ ಮಾಡಿದರು, ಶ್ರೇಯಾ ಹೋದ್ಲು. ಆಲ್ರೆಡಿ ಟೈಮ್ ಆಗಿದೆ, ಅವ್ಳು ಹೋಗಿ ತುಂಬ ಹೊತ್ತಾಯಿತು. ಕೂಲರ್ ಹಚ್ಚಿದ್ದೀನಿ, ಸೌಂಡ್ ಕೇಳ್ತದೆ ಇಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಸೆಕೆ ಇದೆ. ಹಾಗಾಗಿ ಈಗ ಚಹಾ ಕುಡಿದ್ಬಿಟ್ಟು, ಚಹಾ ಕುಡಿದು ಈಗ ಬಟ್ಟೆ ಪಾತ್ರೆ ಮಾಡ್ಕೊಂಬರ್ತೀನಿ. ಮೊದಲಿಗೆ ಏನೋ ಮಳೆ ಬರೋ ಥರ ಆಗಿದೆಪ್ಪ ಇವತ್ತು. ಅದಕ್ಕೆ ನಿನ್ನೆ ಅದೇನು ಇರಲಿಲ್ಲ ಮಳೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು ನಿನ್ನೆ. ಇವತ್ತು ಏನು ಮಾಡ್ತದೋ ಗೊತ್ತಿಲ್ಲ ಫ್ರೆಂಡ್ಸ್. ತಲೆಯಲ್ಲೆಲ್ಲ ನೀರು ಬರ್ತಾಯಿದೆ, ಅಷ್ಟೊಂದು ಸೆಕೆ ಇದೆ. ಕೂಲರ್ ಹಚ್ಚಿದ್ದೀನಿ, ನಿಮಗೆ ಕಾಣ್ತಿರ್ಬೋದು ಸ್ಲೋ ಇದೆ, ಸೌಂಡ್ ಕೇಳಿಸ್ತಿರ್ಬೇಕು. ಈಗ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಪ್ಲೀಸ್ ವಿಡಿಯೋ. ಹಾಗೆ ಹೋಗ್ಬಿಡಿ, ಎಲ್ಲರೂ ಇದನ್ನು ಮಾಡ್ತಾಯಿದ್ದೀರಿ ಯಾಕೆಂತ ಗೊತ್ತಿಲ್ಲ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಮೆಸೇಜ್ ಹಾಕಿ ಪ್ಲೀಸ್, ಏನಾದರೂ ಚೇಂಜಸ್ ಮಾಡ್ಕೋತೀವಿ. ಮತ್ತೆ ಸಿಗ್ತೀವಿ ನೋಡಿ. ಕಾಬೂಲ್ ಕಡಲೆದು ಚೆನ್ನ ಮಸಾಲೆ ಮಾಡ್ತಾಯಿದ್ದೀನಿ, ತುಂಬ ಈಸಿಯಾಗಿ. ಇಲ್ಲಿ ನಾನು ಮಸಾಲೆದು ಏನು ರುಬ್ಬಿ ಹಾಕ್ತಾ ಇಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಹಾಕೋದು ಇನ್ನೊಮ್ಮೆ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡಿ, ಈಗ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು, ರಾತ್ರಿ ನೆನೆ ಇಟ್ಟಿದ್ದೆ. ಈಗ ಸ್ವಲ್ಪ ಉಪ್ಪು ಹಾಕಿ ಈ ಥರ ಬೇಯಿಸಿಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ, ಈಗ ಕಾಬೂಲ್ ಕಡಲೆ ರೆಡಿ ಇದೆ ಅದನ್ನು ಮಾಡಲಿಕ್ಕೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಲ್ಲಿ ಚಿಕ್ಕದು ಎರಡು ಟೊಮೆಟೊ ಸಂದಾಯಿ ಕಟ್ ಮಾಡಿಟ್ಟಿದ್ದೀನಿ, ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಎರಡು ಕಾಯಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ಅನುಗುಣವಾಗಿ, ಮತ್ತು ಚೆನ್ನ ಮಸಾಲೆ ಪೌಡರ್ ಒಂದು ಟೇಬಲ್ ಸ್ಪೂನು, ಮತ್ತು ಧನಿಯಾ ಒಂದು ಟೇಬಲ್ ಸ್ಪೂನು. ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ನಾವು ಈಗ ಮಾಡ್ಬೋದು. ಹೇಗೆ ಅಂತೇಳಿ ನೋಡೋಣ, ಬನ್ನಿ. ನೋಡಿ, ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಬೇಕಂದರೆ. ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾ ಇಲ್ಲ, ಬೇಕಾದರೆ ಮಾಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಈಗ ನಾನಿಲ್ಲಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ. ಇಲ್ಲಿ ಜೀರಿಗೆ ಕೂಡ ಹಾಕ್ತೀನಿ, ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿ ಕಾಯಿ ಮೆಣಸನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾನು ಸಣ್ಣದಾಗಿ ಉರಿಯಲ್ಲಿಟ್ಟು ಫುಲ್ಲು ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ನೋಡಿ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಟೊಮೆಟೊನ ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋತೇನೆ. ಇದು ಫುಲ್ಲು ನೈಸಾಗಿ ನಮಗೆ ಫುಲ್ ಮೆತ್ತಗೆ ಆಗುವವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಚೂರು ಉಪ್ಪನ್ನು ಹಾಕ್ತೇನೆ, ಬೇಗ ಫ್ರೈ ಆಗುತ್ತೆ ಅಂತೇಳಿ ನೋಡಿ. ಇದು ಫ್ರೈ ಆಗಲಿ ಚೆನ್ನಾಗಿ. ಈಗ ನೋಡಿ ಇಷ್ಟು ಮೆತ್ತಗಾಗಬೇಕು ನೋಡಿ. ಈಗ ಚೆನ್ನಾಗಿ ಮೆತ್ತಗಾಗಿದೆ, ಇದಕ್ಕೆ ನಾನು ಮಸಾಲೆ ಪದಾರ್ಥನ ಹಾಕ್ತೇನೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದೆ. ಇದೊಂದು 30 ಸೆಕೆಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ಈಗ ಮಸಾಲೆ ಹಾಕ್ತೇನೆ ನೋಡಿ. ಇಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಹಾಕ್ತಾ ಇದ್ದೀನಿ ನೋಡಿ. ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಂದು ಟೇಬಲ್ ಸ್ಪೂನು ಚೆನ್ನ ಮಸಾಲೆ ಪೌಡರ್ ಹಾಕಿದ್ದೀನಿ. ಒಂದು 1/4 ಟೇಬಲ್ಸ್ಪೂನ್ಗಿಂತ ಕಮ್ಮಿ ನಾನಿಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಹೀರ್ಕೊಳ್ಳೋರಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನಾವು ಬೇಯಿಸಿಟ್ಟಿರೋಂಥ ನೀರನ್ನೇ ನಾವು ಇಲ್ಲಿ ಹಾಕ್ಕೊಳ್ಳಿ.
ಯಾಕಂದ್ರೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಮತ್ತೆ ಕಡಲೆ ಎಲ್ಲ ಬೇಯಿಸಿರೋ ನೋಡಿ ಇಷ್ಟು ಗ್ರೇವಿ ಆಯ್ತಲ್ಲ ಈಗ ಚೆನ್ನಾಗಿ. ಇದಕ್ಕೆ ನಾವೀಗ ಕಡಲೆ ಹಾಕ್ತೇನೆ, ಬೇಯಿಸಿಟ್ಟಿರುವಂಥ ಕಡಲೆನೆಲ್ಲ ನೋಡಿ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ನಮಗೆ. ಮತ್ತೊಂದು ಸ್ಪೂನ್ ನಾನು ಇಲ್ಲಿ ನೀರು ಹಾಕಿದೆ. ಇದು ಈಗ ಚೆನ್ನಾಗೆ ಬೇಯಬೇಕು, ಒಂದು 5-6 ನಿಮಿಷ ನಾವಿಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕಡಲೆಕಾಳು ಕುದಿಯುವಾಗ ಸಹ ನಾನು ಉಪ್ಪು ಹಾಕಿದೆ, ಇದೀಗ ಈರುಳ್ಳಿಗೆ ಸ್ವಲ್ಪ ಹಾಕಿದೆ. ಈಗ ನೋಡಿಕೊಂಡು ಉಪ್ಪು ಹಾಕ್ತಾ ಇದ್ದೀನಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಈಗ ಚೆನ್ನಾಗಿ ನಮಗೆ ಕುದೀಲಿ ಫ್ರೆಂಡ್ಸ್. ಈಗ ಒಂದು 3-4 ನಿಮಿಷ ಕುದಿಬೇಕಾಗತ್ತೆ, ಕುದೀಲಿ ನೋಡಿ. ರೆಡಿಯಾಗಿದೆ ಕಾಬೂಲಿ ಕಡಲೆ, ಸಿಂಪಲ್ ಆಗಿ ಮಾಡಿರೋಂಥ ಕಾಬೂಲಿ ಕಡಲೆ ಚೆನ್ನಾಗಿದೆ. ಚೆನ್ನ ಮಸಾಲ ನೋಡಿ ಕಾಬೂಲಿ ಕಡಲೆದು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಪೂರಿ ಚಪಾತಿಗೆ ಮತ್ತು ಸೈಡ್ ಡಿಶಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ, ಅದು ಇದು ತಂದೂರು ರೊಟ್ಟಿ ಬರುತ್ತೆ ನೋಡಿ, ಅದಕ್ಕೆ ಅದು ಮಸ್ತಾಗಿರುತ್ತೆ. ಈಗ ಫ್ರೆಂಡ್ಸ್ ಸರ್ ಈಗ ರೆಡಿಯಾಗಿದೆ, ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೇನೆ, ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ. ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ. ಕಾಬೂಲಿ ಕಡಲೆದು ಚೆನ್ನ ಮಸಾಲ ತುಂಬ ಈಸಿಯಾಗಿ, ಮಸಾಲೆ ಅದು ಏನು ಹಾಕದೆ ತುಂಬ ಸಿಂಪಲ್ಲಾಗಿ ಬೇಗ ಆಗುವಂಥ ಪದಾರ್ಥ ಮಾಡಿದ್ದೀನಿ ಇವತ್ತು. ತುಂಬ ಟೇಸ್ಟಿಯಾಗಿದೆ, ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಚಪಾತಿ ಪೂರಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಇದು ಗ್ರೇವಿ ಬೇಕಂದರೆ ಸ್ವಲ್ಪ ನೀವು ಜಾಸ್ತಿ ನೀರು ಹಾಕಿ ಗ್ರೇವಿ ಕೂಡ ಮಾಡ್ಕೋಬೋದು. ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಸಿಂಪಲ್ಲಾಗಿ ಕಾಬೂಲಿ ಕಡಲೆ ಚೆನ್ನ ಮಸಾಲ ಮಾಡಿದ್ದೀನಿ. ಕಾಬೂಲಿ ಕಡಲೆದು ಗ್ರೇವಿ ಅಂದರೆ ಇದನ್ನು ಮಾಡಿಲ್ಲ ನಾನು, ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಪದರ್ ಬಿಚ್ಚಿ ಮಾಡ್ತಾ ಇದ್ದೀನಿ ಚಪಾತಿ. ಈಗ ಸಿಂಗಲ್ ಬರುವಂಥದ್ದು ಈ ಥರದ್ದು ಎಷ್ಟು ತಿಳೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ. ಒಂದು ಚಪಾತಿ ಮಾಡಿದರೆ 2 ಚಪಾತಿ ಈ ಥರ ಮಾಡ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕದು 2 ಹುಳಿ ತೊಗೋತೀನಿ ಈ ಥರ. ಒಂದು ಕಡೆದಕ್ಕೆ ಎಣ್ಣೆ ಹಚ್ತೀನಿ, ಇನ್ನೊಂದು ಕಡೆದಕ್ಕೆ ಈ ಥರ ಮಾಡ್ತೀನಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ತಿಳ್ಕೊಂಬಿಟ್ರು 2 ಒಟ್ಟಿಗೆ ಹಚ್ಕೊಂಡು ಈ ಥರ ತಿಳಿದ್ರೆ ಡಬಲ್ ಚಪಾತಿ ಹಾಕೋ, ತುಂಬ ತೆಳಗಾಗಿ ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್. ಈಗ ಮಧ್ಯಾಹ್ನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಅದು 3 ತಂಪಿಂದು ಮಾಡ್ಬೋದು, ಅವು ಸ್ವಲ್ಪ ಮಾಡಿದ್ದೀನಿ, ಇದು ಸ್ವಲ್ಪ ಮಾಡ್ತಾ ಇದ್ದೀನಿ. ಈಗ ಆ ಚಪಾತಿ ಆಗಿದೆ, ಪದಾರ್ಥ ಕೂಡ ರೆಡಿ ಇದೆ ನೋಡಿ. ಇಲ್ಲೇ ಹಂಚಿನಾಗ ಬಿಚ್ಚ ನೋಡಿ ಪೀಸ್, ತುಂಬ ಚೆನ್ನಾಗಿ ಮೆತ್ತಗೆ ಹಾಕ್ಕೊಳ್ ಫ್ರೆಂಡ್ಸ್. ತಿನ್ಲಿಕ್ಕೆ ಅಂತೂ ಮಸ್ತಾಗಿರ್ತಾವೆ ಚಪಾತಿ, ಮಸ್ತಾಗಿ ಬರ್ತಾವ. ಈಗ ಚಪಾತಿ ಮಾಡಿದೆ, ಪದಾರ್ಥ ಅಂತ ಆಗಲೇ ಮಾಡಿಟ್ಟೀನಿ, ಚಪಾತಿ ಊಟಕ್ಕೆ ರೆಡಿ ಆಗಬೇಕು ನೋಡಿ. ಹನಿ ಮೇಲೆ ಬೊಟ್ಟು ನಿಲ್ತಾ ಇಲ್ಲ ಸಕ್ಕೆ. ನೋಡಿ ಚಪಾತಿ ಕೂಡ ಆಯಿತು ಫ್ರೆಂಡ್ಸ್. ಈಗ ಇಲ್ಲಿ ಚಪಾತಿ ರೆಡಿಯಾಗಿದೆ, ಮತ್ತು ಇಲ್ಲಿ ಪದಾರ್ಥ ನೋಡಿ. ನಾನು ಸಿಂಪಲ್ಲಾಗಿ ಇದನ್ನ ಮಾಡಿದ್ದೇನೆ, ಕಾಬೂಲಿ ಕಡಲೆ ನೆನೆಸಿಟ್ಟು ಒಂದು ಕುದಿ ಕುದಿಸ್ಕೊಂಡು ಮಸಾಲೆದು ಏನು ಹಾಕದೇನೆ, ಮಸಾಲೆ ರುಬ್ಬಿ ಹಾಕ್ತಾರಲ್ಲ ಆ ಥರ ಮಾಡಿಲ್ಲ, ಇವತ್ತು ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿದೆ. ಅರ್ಜೆಂಟಲ್ಲಿ ಮಾಡುವಂಥ ಚೆನ್ನ ಮಸಾಲ ಮಾಡಿದ್ದೀನಿ ನೋಡಿ, ಸಖತ್ತಾಗಿ ಬಂದಿದೆ. ಈಗ ಇದು ಕೂಡ ರೆಡಿಯಾಗಿದೆ. ಕಿಟಕಿ ತೊಡು ಫ್ರೆಂಡ್ಸ್, ಊಟಕ್ಕೆ ಕೊಡ್ತೀನಿ, ತುಂಬ ಲೇಟಾಗಿದೆ, ಊಟಕ್ಕೆ ಕೊಡ್ತೀನಿ ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಗೆ ನಮ್ಮ ಯಜಮಾನ್ರದ್ದು ತಂದಾರೆ ನೋಡಿರಿ ಸೊಪ್ಪು. ಸೊಪ್ಪು ಯಾವುದಂತೇಳಿ ಗೊತ್ತಾಕಿರಬೇಕು ಅಂತ ಅನ್ಕೋತೀನಿ ನೋಡಿ, ಕಾಣ್ತೈತೆ. ಇದು ಚಕ್ಕಡೆ ಸೊಪ್ಪು, ಇದರಲ್ಲಿ ಕಸ ಬಂದಿದೆ. ಇದು ಚಕ್ಕಡೆ ಸೊಪ್ಪು, ಇದು ಉಡುಪಿ ಮಂಗಳೂರು ಕಡೆ ತುಂಬ ಸಿಗುತ್ತೆ ಫ್ರೆಂಡ್ಸ್. ತಜಂಕ್ ಅಂತ ಕರೀತಾರೆ ಇದನ್ನು ಕೊಂಕಣಿ ಭಾಷೆಯಲ್ಲಿ.
ಇದರದ್ದು ಪೋಡಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಪೋಡಿ. ಇದ್ರ ಚಟಂಬಡೆ ಮಸ್ತಾಗಿರುತ್ತೆ ನೋಡಿ, ತುಂಬ ಅಂದರೆ ತುಂಬ ನೋಡಿ. ಎಷ್ಟು ಚೆನ್ನಾಗಿದೆ ಸೊಪ್ಪು ಕಾಣ್ತಿರ್ಬೋದಲ್ಲ, ಮಸ್ತಾಗಿದೆಯಲ್ಲ. ತಂದು 3 ದಿನ ಆಯ್ತು ನಮ್ಮ ಯಜಮಾನರು ಪಾಪ ಮೊನ್ನೆ ತಂದಿದ್ದಾರೆ. ಆದರೆ ನನಗೆ ಇದನ್ನು ಬಿಡಿಸ್ಲಿಕ್ಕಾಗಲಿ, ಒಟ್ಟ ಆಗ್ತಾ ಇಲ್ಲ ಕೆಲಸದ. ಇದ್ರ ಮಧ್ಯದಲ್ಲಿ ಇಟ್ಟಿದ್ದೆ ಹಾಗೆ ಫ್ರಿಜ್ಜಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ಲಿಕ್ಕೆ ಖುಷಿಯಾಗುತ್ತೆ ಅಲ್ಲ ಫ್ರೆಂಡ್ಸ್. ಇದ್ರ ತಜಂಕದು ನಾನು ಆಲ್ರೆಡಿ ರೆಸಿಪಿ ಕೂಡ ಹಾಕಿದ್ದೀನಿ, ಬೇಕಂದರೆ ಇನ್ನೊಂದು ಸತಿ ಕ್ಲಿಯರಾಗಿ ಏನು ಹೇಳಲ್ಲ, ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಿಮಗೆ ಇನ್ನೊಮ್ಮೆ ಬೇಕಂದರೆ. ಮಾಂಕಳ ಚಣದಲ್ಲಿ ಕ್ಲಿಯರಾಗಿ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನೆಲ್ಲ ಈಗ ನಾನೇನು ಮಾಡ್ತೀನಿ ಅಂದರೆ ಈ ಥರ ನೋಡಿ ಬಿಡಿಸ್ಕೊತೀನಿ ಎಲ್ಲವನ್ನು ಚೆನ್ನಾಗಿ. ಮೊದಲಿಗೆ ಎಲೆ ಎಲೆ ಮಾತ್ರ ಚೆನ್ನಾಗಿದ್ದದ್ದು ಈ ಥರ ಕಡ್ಡಿ ತೆಗೆದುಬಿಡ್ತೀನಿ, ಕಾಣುತ್ತಲ್ಲ. ಈಗ ಇದನ್ನೆಲ್ಲ ಸೊಪ್ಪು ಬಿಡಿಸ್ಕೊತೀನಿ ಮೊದಲಿಗೆ, ಮತ್ತೆ ತೋರಿಸ್ತೀನಿ ನೋಡಿ. ಯಜಮಾನರು ಮೊನ್ನೆ ಶಂಕರನಾರಾಯಣ ಹೋಗಿದ್ರು ಫ್ರೆಂಡ್ಸ್, ಅವಾಗ ಚಟ್ಟೆ ಸೊಪ್ಪು ತಂದಿದ್ರು. ಚಟ್ಟೆ ಕೊಂಕಣಿಯರು ತಜಂಕ ಅಂತ ಹೇಳ್ತಾರೆ. ಇದು ಚಟ್ಟೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಮಾಡ್ತಾ ಇದ್ದೀನಿ ನೋಡಿ, ಸಾಯಂಕಾಲ ಮಕ್ಕಳಿಗೆ ಶ್ರೇಯನೂ ಬರೋ ಟೈಮ್ ಆಯ್ತಲ್ಲ, ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಾಡಿದ್ದೀನಿ ನೋಡಿ, ಕೈ ತೊಳ್ಕೊತೀನಿ ಫ್ರೆಂಡ್ಸ್. ಮೊದಲಿಗೆ ನೋಡಿ, ಇಲ್ಲಿ ಸ್ವಲ್ಪ ರೆಡಿಯಾಗಿದೆ, ಸಖತ್ತಾಗಿದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಇದನ್ನು. ನಾನು ಮಳೆಗಾಲ ಅನ್ನೋ ಅಷ್ಟರಲ್ಲಿ, ಮಳೆಗಾಲ ಹೋಗುವಷ್ಟರಲ್ಲಿ ಒಂದು 5-6 ಸತಿ ಮಾಡ್ತೀನಿ ಇದನ್ನು. ಈಗ ಫಸ್ಟ್ ಟೈಮ್ ಮಳೆಗಾಲದ ಚಟ್ಟಂಬಡೆ, ಚಟ್ಟೆ ಸೊಪ್ಪಿನ ಚಟ್ಟಂಬಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಇರುತ್ತೆ. ಈಗ ಇದನ್ನು ರೆಸಿಪಿ ಹಾಕಿದ್ದೀನಿ ನಾನು, 1 ವರ್ಷ ಆಯಿತಾ ಅಂತ ಇದೇ ಚಾನಲಲ್ಲಿ ಬಂದಿದೆ. ಈಗ ಮಾಂಕಳ ಚಾನಲಲ್ಲಿ ಈ ರೆಸಿಪಿ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಕೊಟ್ಟ ಮಾಡಿ ಪ್ಲೀಸ್. ಎಲ್ಲರೂ ಯಾಕೋ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇಲ್ಲ ಫ್ರೆಂಡ್ಸ್, ನೀವೀಗ ಯಾಕೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಿಸ್ಟೇಕ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಮಗೆ. ಮತ್ತು ಸಖತ್ತಾಗಿ ಸೌಂಡ್ ಕೇಳ್ತಿರ್ಬೇಕು ಸಖತ್, ಮೇಲ್ಗಡೆ ಅಂತೂ ಸಿಕ್ಕಾಪಟ್ಟೆ ಗರಿಗರಿ. ನಾವು ಕೋಡುಬಳೆ ಚಕ್ಕಲಿ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಗರಿಗರಿಯಲ್ಲಿ ತುಂಬ ಚೆನ್ನಾಗಿ ಬಂದಿರ್ತವೆ, ಮತ್ತು ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿರ್ತಾವೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ, ನಿಮಗೂ ಕೂಡ ಬೇಕಂದರೆ ಹೇಳಿ ಕಮೆಂಟ್ ಮಾಡಿ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಮಾಡಲಿಕ್ಕೆ ಅದನ್ನು ಲೈಟಿಗೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇನ್ನೂ ಸ್ವಲ್ಪ ಮಾಡಲಿಕ್ಕಿದೆ ಫ್ರೆಂಡ್ಸ್. ಇಲ್ಲೊಂದಿಷ್ಟು ಉಂಡೆಗಳದಾವು, ಇಲ್ಲೊಂದಿಷ್ಟು ಹಾಕಿದ್ದೇನೆ, 10-20 ಉಂಡೆಗಳದಾವು ಮಾಡಬೇಕು ಎಲ್ಲವನ್ನು. ಮತ್ತು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು, ಎಣ್ಣೆಯಲ್ಲಿ ಕರಿಯುವಾಗ ನಮಗೆ ಸ್ವಲ್ಪ ಟೈಮ್ ಬೇಕು ಇದಕ್ಕೆ. ಯಾಕಂದರೆ ಉಂಡೆ ಕಟ್ಟಿ ನಾವು ಈ ಥರ ಚಟ್ಟಂಬಡೆ ಥರ ಮಾಡಿರ್ತೀವಲ್ಲ, ಸ್ವಲ್ಪ ಒಳಗಡೆ ಎಲ್ಲ ಬೇಯಬೇಕು. ಅಂದರೆ ತೊಗರಿಬೇಳೆ ಹಾಕಿರೋದ್ರಿಂದ ನಾವು ತೊಗರಿಬೇಳೆ ಮತ್ತು ಅಕ್ಕಿ ಹಾಕಿರ್ತೀವಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು, ಮಸ್ತಾಗಿರುತ್ತೆ. ಅನ್ನದೊಟ್ಟಿಗೆ ಅಂತ ಸಖತ್ತಾಗಿ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇದೆಲ್ಲ ಮಾಡ್ಕೋತೇನೆ, ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ಇನ್ನೂ ನಾನು ಚಟಂಬಡೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕರಿತಾ ಇದೆ ಎಣ್ಣೆ, ಇಲ್ಲಿ ಇನ್ನೊಂದು ಸ್ವಲ್ಪ ಮಾಡೋದಿದೆ. ನನಗೆ ಇನ್ನು ಪಾತ್ರೆ ಎಲ್ಲ ಇದೆ, ಮುಖ ಉರಿತಾ ಇದೆ. ಅದು ಖಾರ ಅಲ್ಲ, ಉಂಡೆ ಕಟ್ಟಿದೆ, ಸ್ವಲ್ಪ ಮುಖಕ್ಕೆ ಸೆಕೆ ಅಂತೇಳಿ ಮುಖ ಒರೆಸ್ಕೊಳಕ್ಕೆ ಹೋದೆ, ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಫ್ಯಾನ್ ಕೂಡ ಹಾಕಿಲ್ಲ ಇವತ್ತು ಕಿಚನ್ ರೂಮಿಂದ, ಯಾಕಂದರೆ ಕರಿತಾ ಇದ್ದೀನಲ್ಲ ಇದು ಬರುತ್ತೆ ಅಂಥೇಳಿ ಅಷ್ಟೇ, ಏನೋ ಬಿದ್ದಿದೆ ಮೊಬೈಲ್ ಮೇಲೆ. ಹಾಗಾಗಿ ಫ್ರೆಂಡ್ಸ್ ಇದಿಷ್ಟು, ಇವತ್ತು ಫಸ್ಟ್ ಟೈಮ್ ಚಟ್ಟಂಬಡೆ ಮಾಡ್ತಾಯಿದ್ದೀನಿ, ಮಕ್ಕಳಿಗಂತೂ ಖುಷಿನೋ ಖುಷಿ ಫ್ರೆಂಡ್ಸ. ಈಗ ಮಧ್ಯಾಹ್ನ ಏನು ಅಡುಗೆ ಮಾಡಿದ್ದೀನಿ, ಚಪಾತಿ ಇದೆ ಮಾಡೋದಾದರೆ ಸ್ವಲ್ಪ ಅನ್ನ ಮಾತ್ರ ಮಾಡಿಬಿಡ್ತೇನೆ, ಬೇರೆ ಏನಿಲ್ಲ. ಅನ್ನ ಒಂದು ಸ್ವಲ್ಪ ಮಾಡಿ ಬಿಡ್ತೇನೆ. ಈಗ ಮಧ್ಯಾಹ್ನ ಇವತ್ತು ಇದು ಮಾಡಿದೆ, ಸಿಂಪಲ್ಲಾಗಿ ಕಡಲೆಕಾಳು ಇದನ್ನು ಮಾಡಿದ್ದೆ ನೋಡಿ, ಕಾಬೂಲ್ ಕಡಲೆದು ಚೆನ್ನ ಮಸಾಲ ಸಿಂಪಲ್ಲಾಗಿ. ಅದಕ್ಕೆ ಏನು ಪದಾರ್ಥ ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್, ಏನಂದರೆ ಇದು ಮಸಾಲೆ ರುಬ್ಬಿ ಹಾಕಿಲ್ಲ ಅದಕ್ಕೆ, ಹಾಗೇ ಮಾಡಿದ್ದೀನಿ. ಮಸಾಲೆ ರುಬ್ಬಿ ಹಾಕಿಯೂ ಕೂಡ ಮಾಡಿದ್ದೀನಿ ಒಂದು, ಅದು ಒಂದು 2 ಮಾಡಿದ್ದೀನಿ, ಮತ್ತು ಇದೊಂದು ಮಾಡಿದ್ದೀನಿ ಇವತ್ತು. ಸ್ವಲ್ಪ ಇನ್ನೂ 1-3 ಇದ್ದರೆ ಬಿಜಿ ಇರೋದರಿಂದ ನನಗೆ ರೆಸಿಪಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ 1-2-3 ಮಾಡಿ ಇಟ್ಕೋಬೇಕಂಥೇಳಿ ಮಾಡ್ತಾ ಇದ್ದೀನಿ. ಟೈಮ್ ಇಷ್ಟು ಹೊತ್ತನ ಆಯಿತು ನೋಡಿ, ಇವತ್ತು ಇಡೀ ದಿನ ಇದರಲ್ಲೇ ಇದ್ದೀನಿ. ಅದಕ್ಕೆ ಈಗ ಇನ್ನೆಲ್ಲ ಪಾತ್ರೆ ಎಲ್ಲ ತೊಳ್ಕೊತೀನಿ. ತುಂಬ ಒಂಥರ
ಟೆನ್ಷನ್ ಆಗಿದೆ ಇವತ್ತು, ಬೆಳಗ್ಗೆಯಿಂದ ಟೆನ್ಷನ್ 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 ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ ಊರಿಗೆ ಹೋಗೋದು ಬಂದಿದೆ ನನಗೆ, ಮತ್ತೆ ಮೊನ್ನೆ ಒಬ್ಬಳು ತಂಗಿದು ಡೆಲಿವರಿ ಆಯಿತು, ಈಗ ಎರಡನೇ ತಂಗಿದು ಡೆಲಿವರಿ, ಸ್ವಲ್ಪ ಅರ್ಜೆಂಟಲ್ಲಿ ಅವಳಿಗೆ ಮೂರನೇದು ಇದು ಸಜರಿನ ಎಲ್ಲ ಆದಷ್ಟು ಬೇಗ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಂತೆ, ಅದಕ್ಕಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ, ಹೋಗೋದಾದರೆ ಹೋಗಬೇಕು ಫ್ರೆಂಡ್ಸ, ಇಲ್ಲಾಂದರೆ ಇಲ್ಲ. ಇಲ್ಲಿ ಶ್ರೇಯನ್ ಒಬ್ಬಳೇ ಬಿಟ್ಟು ಹೋಗ್ತೀನಿ, ನನಗೂ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕಾಗಿ ಅಮ್ಮ ಬೇಡ ಅಂತ ಹೇಳಿ ಬೈತಾ ಇದ್ದಾರೆ. ಶ್ರೇಯನ್ ಬಿಟ್ಟು ಬರೋದು ಬೇಡ, ಶ್ರೇಯ ಬಂದರೆ ಕರ್ಕೊಂಬರ್ಬೇಕಂತ, ಅವಳಿಗೆ ಕಾಲೇಜ್ ಇದೆಯಲ್ಲ ಹೇಗೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ, ಅದಕ್ಕಾಗಿ ನೋಡ್ತೇನೆ ಫ್ರೆಂಡ್ಸ್. ಹೌದು ಎಕ್ಸಾಮ್ ಬೇರೆ ಇದೆ, ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಹಾಗಾಗಿ ಹೋಗೋದಾದರೆ ಹೇಳಿ ಹೋಗ್ತೇನೆ ನಿಮಗೆ. ಆಯಿತಾ ಫ್ರೆಂಡ್ಸ್, ಈಗ ನಾನು ಇದಷ್ಟು ಮಾಡ್ಕೋತೇನೆ, ಬೇಗ ಬೇಗ ಅಷ್ಟು ಪಾತ್ರೆ ತೊಳ್ಕೊತೇನೆ, ಇದಷ್ಟು ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಪ್ಲೀಸ್ ನಮ್ಮ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಯಾಕೆ ವಿಡಿಯೋ ಇಷ್ಟ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದೆ ಅಂತೇಳಿ ಮೆಸೇಜ್ ಮಾಡಿ ಹೇಳಿ ನಮ್ಮ. ಆಯಿತಾ, ಇದಷ್ಟು ಮಾಡಿದ್ಮೇಲೆ ಸಿಗ್ತೇನೆ ಫ್ರೆಂಡ್ಸ. ಊಟ ಆಯಿತು ನಮ್ಮದು, ಈಗ ವಿಡಿಯೋ ಎಂಡ್ ಮಾಡೋಕ್ಕಿತ್ತಲ್ಲ ಇವತ್ತಿಗೆ ಇಲ್ಲಿಗೆ. ಈಗ ಊಟ ಮಾಡಿ ಇಲ್ಲಿ ಹೊರಗಡೆ ಕೂತೀವಿ, ಲೈಟಿಗೆ ಹುಳ ಬಂದಿಲ್ಲ, ಬೀಳ್ತಾ ಇದ್ದಾವೆ, ಕರಿಯು ಚಿಕ್ಕ ಚಿಕ್ಕದು ಬರ್ತಾವೆ ನೋಡಿ ಹುಳುಗಳು. ಇಲ್ಲಿ ನೋಡಿ, ಇಲ್ಲೇ ಕೂತಿದ್ದಾನೆ ಬಾಗಿಲಿ, ಅವನಿಗೆ ಏನೋ ಆಟ ಆಡ್ತಾ ಇದ್ದಾನೆ ಫ್ರೆಂಡ್ಸ. ನಾನೇ ಇಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು, ಊಟ ಆಯ್ತಲ್ಲ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೆ ಫ್ರೆಂಡ್ಸ್. ಇವತ್ತಿನ ನೋಡೇ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ತುಂಬಾ ಮುಖ್ಯ ಫ್ರೆಂಡ್ಸ್. ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಗುಡ್ ನೈಟ್, ಶುಭರಾತ್ರಿ.